टीचमेंट पे ऑनलाइन क्लासेस लेते हैं। लखनऊ के बेस्ट रिजल्ट्स लाने वाले गुप्ता सर अब आगरा, कानपुर, बनारस, बरेली सब शहरों के स्टूडेंट्स के चहेते हो गए हैं। चौबे सर को ऑनलाइन के झमेले समझ नहीं आ रहे थे, फिर टीचमेंट पे इन्होंने टेस्ट ग्रेडिंग, नोट्स, अटेंडेंस फीस सब ऑटोमेट कर दिया। अब ये सिर्फ पढ़ाते हैं, बाकी सब टीचमेंट कर लेता है। और ये मैं हूं, अभी शुरू किया है, पर टीचमेंट के साथ बड़े सपने देखना भी आसान सा लगता है। चाहे जैसी भी जरूरत हो, टीचमेंट पे टीचिंग आसान है। आज ही डाउनलोड करें टीचमेंट, इंडिया का नंबर वन टीचिंग ऐप। हेलो गाइस, वेलकम टू मही अपडेट्स एजुकेशनल यूट्यूब चैनल। आल यूनिवर्सिटी अपडेट के निम्हे स्वागत। गाइस, साकष्टु जन स्टूडेंट्स कमेंट्स अल्ली केळ्तिद्रु सर नमगे मे 24 नंतर नमगे ओंदु स्कूल्स कॉलेजस ओपन आगुत्ता अंत केळ्तिद्रु। मत्ते डिग्री स्टूडेंट्स एनंत केळ्तिद्रु अंद्रे एल्ला ओंदु इदु डिप्लोमा स्टूडेंट्स गे एल्लार्गू ओंदु अप्लिकेबल सर नमगे एग्जाम्स एनोंदु पोस्टपोन माडिद्रु आ ओंदु एग्जाम्स एनादरु कैंसल माडि नम्मन्न प्रमोट माड्तारा इल्ल नमगे यावाग ओंदु एग्जाम्स इरुत्ते अंतनु केळ्तिद्रु। ई वीडियोदल्ली नानु अदर बग्गेनु क्लारिफाई माड्तीनि, ವಿಡಿಯೋ ಕೊನೆವರೆಗೂ ನೋಡಿ. ಮತ್ತು ಪಿ ಯು ಸಿ ಸ್ಟೂಡೆಂಟ್ಸ್ ಕೇಳ್ತಿದ್ರು, ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸು ಸರ್ ನಮಗೆ ಯಾವಾಗೊಂದು ಹೊಸ ಟೈಮ್ ಟೇಬಲ್ ರಿಲೀಸ್ ಮಾಡ್ತಾರೆ, ಪೋಸ್ಟ್ಪೋನ್ ಮಾಡಿರೋದ್ರ ಬಗ್ಗೆ ಅಂತ ಅದ್ರ ಬಗ್ಗೆನೂ ಕ್ಲಾರಿಫೈ ಮಾಡ್ತೀನಿ. ಮತ್ತು ಟೆಂತ್ ಸ್ಟೂಡೆಂಟ್ಸು ಸರ್ ನಮಗೆ ಒಂದು ಎಕ್ಸಾಮ್ಸು ಕ್ಯಾನ್ಸಲ್ ಮಾಡಬೇಕು ಆದರೆ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಕೇಳ್ತಿದ್ರು. ಗೈಸ್, ನಿಮ್ಗೆ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಟೆಂತ್ ಸ್ಟೂಡೆಂಟ್ಸ್ಗೆ ಕ್ಯಾನ್ಸಲ್ ಬಗ್ಗೆ ಒಂದು ಟ್ವಿಟರ್ ಟ್ರೆಂಡ್ ಎಲ್ಲ ಕ್ರಿಯೇಟ್ ಮಾಡೋಣ ಅಂತ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನಾನು ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಗೈಸ್, ಈಗ ಡೈರೆಕ್ಟ್ ಟಾಪಿಕ್ಗೆ ಬರೋದಾದರೆ ಮೊದಲನೇ ಒಂದು ಡೌಟ್ ಏನಂತ ಕೇಳ್ತಿದ್ದೀರಾ ಅಂದರೆ ಮೇ 24 ನಂತರ ಒಂದು ಸ್ಕೂಲ್ಸು ಕಾಲೇಜಸ್ಸು ಓಪನ್ ಮಾಡ್ತಾರಾ ಅಂತ ಕೇಳ್ತಿದ್ದೀರಾ. ಗೈಸ್, ನಿಮಗೆ ಒಂದು 100% ಮೇ 24 ನಂತರ ಒಂದು ಸ್ಕೂಲ್ಸು ಕಾಲೇಜಸ್ಸು ಓಪನ್ ಮಾಡೋ ಚಾನ್ಸಸ್ ಆದರೆ ನಿಮಗೆ ಇಲ್ಲವೇ ಇಲ್ಲ, 100% ಇಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮಗೆ ಸ್ಟೂಡೆಂಟ್ಸ್ಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಏನಿತ್ತು ಜೂನಲ್ಲಿರೋ ಒಂದು ಎಕ್ಸಾಮ್ಸನ್ನೇ ಈಗ ಪೋಸ್ಟ್ಪೋನ್ ಮಾಡಿದ್ದಾರೆ. ನೋಡಿ, ನೀವು ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗೆ ಜೂನಲ್ಲಿರೋ ಎಕ್ಸಾಮ್ಸೇ ಪೋಸ್ಟ್ಪೋನ್ ಮಾಡಿದ್ಮೇಲೆ ಈಗ ಮೇ 24 ನಂತರ ಸ್ಕೂಲ್ಸು ಕಾಲೇಜಸ್ ಓಪನ್ ಮಾಡೋ ಧೈರ್ಯ ಅಂತೂ ಗೌರ್ಮೆಂಟ್ ಆಫ್ ಕರ್ನಾಟಕ ಮಾಡೋದೇ ಇಲ್ಲ. ಚಾನ್ಸಸ್ ಆದರೆ ನಿಮಗೆ ತುಂಬ ಕಡಿಮೆ ಇದೆ ನಿಮಗೆ ಓಪನ್ ಮಾಡೋ ಚಾನ್ಸಸ್. ಯಾಕಂದರೆ ಜೂನಲ್ಲಿರೋ ಎಕ್ಸಾಮ್ಸೇ ಪೋಸ್ಟ್ಪೋನ್ ಮಾಡಿದ್ಮೇಲೆ ಈಗ ಪ್ಲಸ್ ಕೋವಿಡ್ ಕೇಸಸ್ ನೋಡ್ತಿದ್ದೀರಾ, ಎಷ್ಟು ಸಿಚುವೇಷನ್ ಎಷ್ಟು ಕ್ರಿಟಿಕಲ್ ಇದೆಯಾ ಅಂತ. ವ್ಯಾಕ್ಸಿನ್ ಸಿಗ್ತಿಲ್ಲ, ಈ ಥರ ಇದೆ ಪ್ರೆಸೆಂಟ್ ಸಿಚುವೇಷನ್ ಕರ್ನಾಟಕದಲ್ಲಿ. ಮತ್ತು ಡಿಗ್ರಿ ಸ್ಟೂಡೆಂಟ್ಸು ಎಕ್ಸಾಮ್ಸ್ ಬಗ್ಗೆ ಕೇಳ್ತಿದ್ರು. ಗೈಸ್, ಯಾವುದೇ ಯೂನಿವರ್ಸಿಟಿ ಆಗಲಿ ನಿಮ್ಮ ಒಂದು ಎಕ್ಸಾಮ್ಸ್ ಬಗ್ಗೆ ಏನೊಂದು ಅಪ್ಡೇಟು ಕೊಡ್ತಿಲ್ಲ. ಅವ್ರು ಏನಂತ ಹೇಳಿದ್ದಾರೆ ಅಂದರೆ ಎಲ್ಲ ಒಂದು ಕೋವಿಡ್ ನಾರ್ಮಲ್ ಆದಮೇಲೆ ನಾವೊಂದು ಎಕ್ಸಾಮ್ಸು ನಡೆಸೋದ್ರ ಬಗ್ಗೆ ಚಿಂತನೆ ಮಾಡ್ತೀವಿ, ಅದುವರೆಗೂ ನಾವು ನಿಮಗೆ ನೆಕ್ಸ್ಟ್ ಸೆಮಿಸ್ಟರ್ ಕ್ಲಾಸಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಎಲ್ಲ ಒಂದು ಯೂನಿವರ್ಸಿಟಿ. ಮತ್ತು ಇವತ್ತು ಒಂದು ಸುದ್ದಿಗಳು ಏನು ಬರ್ತಿತ್ತಂದರೆ ಒಂದು ಆನ್ಲೈನಲ್ಲಿ ಮಾಡೋದೊಂದು ಪ್ಲ್ಯಾನ್ ನಡೀತಿದೆಯಾ ಅಂತ ನೋಡೋಣ. ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ನಾನು ನಿಮಗೆ ಕೂಡಲೇ ಅಪ್ಡೇಟ್ ಕೊಡ್ತೀನಿ. ಮತ್ತು ಪಿ ಯು ಸಿ ಸ್ಟೂಡೆಂಟ್ಸು ಸರ್ ನಮಗೆ ಇನ್ನೂ ಟೈಮ್ ಟೇಬಲ್ ರಿಲೀಸ್ ಮಾಡಿಲ್ಲ ಅಂತ ಪಿ ಯು ಸಿ ಸ್ಟೂಡೆಂಟ್ಸು ಕೇಳ್ತಿದ್ರು. ಗೈಸ್, ನಿಮಗೆ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಟೈಮ್ ಟೇಬಲ್ ಅನ್ನೋದು ಇನ್ನೂ ರಿಲೀಸ್ ಮಾಡಿಲ್ಲ. ಏನು ಹೇಳಿದ್ರು ಅಂದರೆ ಸುರೇಶ್ ಕುಮಾರ್ ಸರ್ ಅವರನ್ನು ಟೈಮ್ ಟೇಬಲ್ ಬಗ್ಗೆ ಕೇಳಿದಾಗ ಅವರು ಎಕ್ಸಾಮ್ಸ್ಗೆ 20 ದಿನ ಮುಂಚೆನೇ ನಿಮಗೆ ತಿಳಿಸ್ತಾರೆ ಅಂತ ಹೇಳಿದ್ದಾರೆ. ಅವರು ಅಷ್ಟೇ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಯಾವುದೇ ಒಂದು ಯೂನಿವರ್ಸಿಟಿ ಅವರಾಗಲಿ ನಿಮಗೆ ಎಕ್ಸಾಕ್ಟ್ ಡೇಟ್ ಕೊಡ್ತಿಲ್ಲ, ಯಾಕಂದರೆ ಈ ಕೋವಿಡ್ ಕೇಸಸ್ ಯಾವಾಗ ಕಡಿಮೆ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದರಿಂದ ನಿಮಗೆ ಯಾವುದೇ ಒಂದು ಎಕ್ಸಾಕ್ಟ್ ನಿಮಗೆ ಹೇಳ್ತಿಲ್ಲ. ನಿಮಗೆ ಏನೇ ಒಂದು ಕರ್ನಾಟಕ ಒಂದು ಎಜುಕೇಷನಲ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಬಂದರೂ ನಾನು ನಿಮಗೆ ಕ್ವಿಕ್ ಅಪ್ಡೇಟ್ ಕೊಡೋಕೆ ಟ್ರೈ ಮಾಡ್ತೀನಿ. ಜಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಇದೇ ಥರ ಒಂದು ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾರ್ ಮೋರ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಫಾಲೋ ಮೇ ಆನ್ ನ್ಯೂ ಅಕೌಂಟ್ಸ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್. ಲಿಂಕ್ಸ್ ಇನ್ ಡಿಸ್ಕ್ರಿಪ್ಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.